ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿಫೋರ್ಟ್ ನಾವು ಉತ್ತರ ಕರ್ನಾಟಕ ಭಾಗದ ಕತೆಗಳು ಸಿನಿಮಾಗಳಾಗಿ ಬರಬೇಕು ಅಂತ ಕಾಯ್ತಾ ಇರ್ತೀವಿ ಆಗಾಗ ಒಮ್ಮೊಮ್ಮೆ ಒಂದೊಂದು ಸಿನಿಮಾಗಳು ಉತ್ತರ ಕರ್ನಾಟಕದ ಸೊಗಡನ್ನ ಅಲ್ಲಿನ ಭಾಷೆಯನ್ನ ಬಳಸ್ಕೊಂಡು ತಯಾರಾಗ್ತವೆ ಆದ್ರೆ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಇರೋದಿಲ್ಲ ಆದ್ರೆ ಇವಾಗ ಯೋಗರಾಜ್ ಭಟ್ರು ಇಲ್ಲಿ ಎಲ್ಲವನ್ನ ಸಮನಾಗಿ ಅಂದ್ರೆ ಭಾಷೆಯಾಗ್ಲಿ ಅಲ್ಲಿನ ಜೀವನ ಶೈಲಿ ಆಗ್ಲಿ ಅಂಡ್ ಅವರುಗಳ ನೋವು ನಲಿವು ಅಲ್ಲಿನ ಜನಗಳ ಜೀವನವನ್ನ ಸುಧಾರಿಸೋಕೆ ಇಲ್ಲಿವರೆಗೂ ಸಾಧ್ಯವಾಗಿಲ್ಲ ಹೀಗೆ ಹಲವಾರು ವಿಷಯವನ್ನ ಊರು ನೀರು ತೇರು ಅನ್ನೋ ಎಲಿಮೆಂಟ್ಸ್ ನ ಮೇನ್ ಆಗಿ ಇಟ್ಕೊಂಡು ತುಂಬಾ ನೀಟಾಗಿ ಸಿನಿಮಾನ ತೆರೆ ಮೇಲೆ ತಂದಿದ್ದಾರೆ ಅಂತ ಹೇಳ್ತೀನಿ ಹೌದು ನಾನು ಕರ್ನಾಟಕ ದಮನಕ ಸಿನಿಮಾ ನೋಡ್ಕೊಂಡು ಬಂದೆ ನನಗೇನಿಸ್ತು ಇಷ್ಟ ಆಯ್ತಾ ಕಷ್ಟ ಆಯ್ತಾ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ನಂದಿ ಕೊಲೂರು ಅನ್ನೋ ಊರಲ್ಲಿ ಹದಿನೈದು ವರ್ಷದಿಂದ ಬರಗಾಲ ನಡೀತಿದೆ ಇನ್ನೊಂದು ಕಡೆ ವಿರೂಪಾಕ್ಷ ಮತ್ತು ಬಾಳರಾಜ ಚಿಕ್ಕ ವಯಸ್ಸಿನಿಂದ ಸ್ನೇಹಿತರು ಕಳ್ಳತನವನ್ನ ಕಸುಬು ಮಾಡಿಕೊಂಡಿರೋ ಅವರು ಅದೇ ಕಾರಣಕ್ಕೆ ಜೈಲ್ ಸೇರ್ತಾರೆ ಮುಂದೆ ಇವರಿಬ್ರು ಆ ನಂದಿ ಕೊಲೂರ್ಗೆ ಹೋಗೋ ತರ ಒಂದು ಸಿಚುವೇಶನ್ ಬರುತ್ತೆ ಸೊ ಇವರಿಬ್ರು ಆ ಊರಿಗೆ ಬಂದ ಮೇಲೆ ಏನೆಲ್ಲ ನಡೀತು ಅನ್ನೋದು ಈ ಸಿನಿಮಾದ ಒನ್ ಲೈನ್ ಇನ್ನ ಸಿನಿಮಾದಲ್ಲಿ ಮುಖ್ಯವಾಗಿ ಕಾಣೋದು ಕಥೆಯನ್ನ ಸೆಟ್ ಮಾಡಿರೋ ಜಾಗ ಭಾಷೆ ಅದರ ವಿಚಾರ ನೋವು ನಲಿವುಗಳನ್ನ ಅದೇ ನೆಲದ ಪಾತ್ರಗಳನ್ನ ಸೃಷ್ಟಿ ಮಾಡಿ ಅವುಗಳ ಮುಖಾಂತರ ಕಥೆನ ಡ್ರೈವ್ ಮಾಡೋದು ಇಷ್ಟ ಆಯ್ತು ಇನ್ನ ಸಿನಿಮಾ ಶುರು ಆಗ್ಬೇಕಾದ್ರೆ ಒಂದು ಸಾಂಗ್ ಮೂಲಕ ಎನರ್ಜಿ ಕೊಟ್ರೆ ಮತ್ತೆ ಇಂಟ್ರಡಕ್ಷನ್ ಸಾಂಗ್ ಮತ್ತು ಕ್ಯಾರೆಕ್ಟರ್ ಇಂಟ್ರಡ್ಯೂಸ್ ಮಾಡಿ ಅವ್ರು ಹೇಳ್ಬೇಕಾಗಿರೋ ಕತೆ ಏನು ಅನ್ನೋದನ್ನ ಪ್ರೇಕ್ಷಕರಿಗೆ ಹೇಳ್ತಾ ಹೋಗ್ತಾರೆ ಕತೆ ಸಾಗ್ತಾ ಸಾಗ್ತಾ ಆ ಕ್ಯಾರೆಕ್ಟರ್ಗಳ ಜರ್ನಿ ಕೂಡ ಶುರುವಾಗುತ್ತೆ ಜೊತೆ ಜೊತೆಗೆ ಕಾಮಿಡಿ ಕಿಲಾಡಿಗಳು ಜೊತೆ ಆಗ್ತಾರೆ ಕಾಮಿಡಿ ಮೂಲಕ ನಗಿಸ್ತಾರೆ ಶಿವಣ್ಣ ಪ್ರಭುದೇವ ಅವರ ಫ್ರೆಶ್ ಕಾಂಬಿನೇಷನ್ ಇಡೀ ಸಿನಿಮಾದಲ್ಲಿ ಜೊತೆಯಾಗಿ ಒಟ್ಟಿಗೆ ಸಿನಿಮಾ ಪೂರ್ತಿ ಕಾಣಿಸ್ಕೊಂಡಿದ್ದಾರೆ ಅದರಲ್ಲೂ ಸಿನಿಮಾದಲ್ಲಿ ಇಬ್ರು ಡ್ಯಾನ್ಸ್ ಮಾಡಿರೋದು ಇಬ್ಬರ ಡೈಲಾಗ್ ಡೆಲಿವರಿ ಟೈಮಿಂಗ್ ಸೂಪರ್ ಅಂತ ಹೇಳ್ತೀನಿ ಅಂಡ್ ಅದರಲ್ಲೂ ಪ್ರಭುದೇವ ಅವರ ಕಾಮಿಡಿ ಟೈಮಿಂಗ್ ಅಂತೂ ಎಕ್ಸ್ಟ್ರಾರ್ಡನರಿ ಅಂತ ಹೇಳ್ತೀನಿ ಇನ್ನ ಬಿಗಿನಿಂಗ್ ಸ್ವಲ್ಪ ಅವರ ಕನ್ನಡ ಕೇಳೋಕ್ಕೆ ಕಷ್ಟ ಆದರೂ ಮುಂದೆ ಸಿನಿಮಾದಲ್ಲಿ ಒಂದು ಗ್ರಿಪ್ ಸಿಕ್ಕದ ನಂತರ ಅದರ ಮಜಾನೆ ಬೇರೆ ಇನ್ನ ಒಂದು ನಾರ್ಮಲ್ ಸ್ಟೋರಿಗೆ ಒಳ್ಳೆಯ ಸ್ಟಾರ್ ಕಾಸ್ಟಿಂಗ್ ಇದ್ರೆ ಅದು ಸೊಗಸಾಗಿ ಇರುತ್ತೆ ಬಟ್ ಇಲ್ಲಿ ಮುಖ್ಯವಾಗಿ ಕತೆ ಡ್ರೈವ್ ಮಾಡಿರೋ ರೀತಿ ಇಷ್ಟ ಆಯ್ತು ಇನ್ನ ಸಿನಿಮಾದಲ್ಲಿ ಬರೋ ಅಂತ ಬಿಜಿಎಂ ಕತೆಗೆ ಹೇಗ್ ಬೇಕೋ ಹಾಗೆ ನೀಟಾಗಿ ಮಾಡಿದ್ದಾರೆ ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ಅವರು ಇನ್ನ ಒಂದು ಒಳ್ಳೆಯ ಮೆಸೇಜ್ ಮೂಲಕ ಒಂದು ಒಳ್ಳೆಯ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಮಾಡರೋಂತ ಸಿನಿಮಾ ಸುಮಾರು ಹತ್ತು ವರ್ಷಗಳಿಂದ ಯಾವುದೇ ಸಂಭ್ರಮ ಕಾಣದ ಊರು ಹತ್ತು ವರ್ಷಗಳ ನಂತರ ಊರ ಜಾತ್ರೆ ಮಾಡಕ್ಕೆ ತಯಾರಿ ಇನ್ನ ಆ ಜಾತ್ರೆ ನಡೆಯುತ್ತಾ ಇಲ್ವಾ ನರಿ ಬುದ್ಧಿ ಕೇಡಿಗಳು ಕರಟಕ ದಮನಕ ಎಂಟ್ರಿ ಯಾಕೆ ಅವರ ಎಂಟ್ರಿ ಆದಮೇಲೆ ಆ ಎರಡು ಕ್ಯಾರೆಕ್ಟರ್ ಏನೆಲ್ಲ ಮಾಡ್ತವೆ ಆ ಕ್ಯಾರೆಕ್ಟರ್ ಗಳ ಮೋಟಿವ್ ಆದರೂ ಏನು ಅನ್ನೋದೇ ಸಿನಿಮಾದ ಫ್ಲಾಟ್ ಇನ್ನ ಸಿನಿಮಾದಲ್ಲಿ ಒಂದು ಊರೇ ತುಂಬ ವಷ್ಟು ಕ್ಯಾರೆಕ್ಟರ್ ಗಳಿದಾವೆ ಆ ಎಲ್ಲ ಕ್ಯಾರೆಕ್ಟರ್ಗಳು ಮತ್ತು ಅವುಗಳಿಗೆ ಮಾಡಿರೋ ಕ್ಯಾರೆಕ್ಟರೈಸೇಷನ್ಸ್ ಮತ್ತು ಕಾಸ್ಟ್ಯೂಮ್ ಡಿಸೈನ್ ಕೂಡ ಸೊಗಸಾಗಿ ಮಾಡಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಕಡಕ್ ಸಿನಿಮಾ ಕಂಟೆಂಟ್ ಜೊತೆ ಕಾಮಿಡಿ ಬ್ಲೆಂಡ್ ಮಾಡಿರೋದು ಊರು ನೀರು ತೇರು ಇದನ್ನೆಲ್ಲ ನಾವೆಲ್ಲ ಕೇರ್ ತಗೋಬೇಕು ಅನ್ನೋ ಸಿನಿಮಾದಲ್ಲಿ ಹೇಳಿರೋ ಮುಖ್ಯ ಉದ್ದೇಶ ಚೆನ್ನಾಗಿದೆ ಆದ್ರೆ ಎಲ್ಲೂ ಸಿನಿಮಾದ ಪ್ರೆಸೆಂಟೇಶನ್ ಅಲ್ಲಿ ಎಡವದ್ರಾ ಅನ್ಸ್ತು ಅಲ್ಲಿ ಬರೋ ಸೀನ್ಗಳು ಯಾವ ಫ್ರೆಶ್ ಆಗಿ ಕಾಣಿಸ್ಲಿಲ್ಲ ಇನ್ನು ಬೇರೆ ರೀತಿಯಲ್ಲಿ ಬರಿಬೋಯಿತ್ತು ಅಂತ ಅನಿಸ್ತು ಸೆಕೆಂಡ್ ಹಾಫ್ ನಲ್ಲಿ ಸಿನಿಮಾ ಸ್ವಲ್ಪ ಮಟ್ಟಿಗೆ ಸ್ಲೋ ಆಯ್ತು ಅಂದ್ರೆ ಇಲ್ಲಿ ಕತೆ ಮುಂದುವರಿತ ಸಿನಿಮಾದಲ್ಲಿ ಏನೋ ಒಂದು ಕಾನ್ಫ್ಲಿಕ್ಟ್ ಬೇಕಾಗಿತ್ತು ಆದ್ರೆ ಅದು ಇಲ್ಲಿ ಮಿಸ್ ಆಯ್ತು ನಂತರ ರಂಗಾಯಣ ರಘು ಮತ್ತು ರವಿಶಂಕರ್ ಅವರ ಪಾತ್ರಗಳನ್ನ ತೆರೆ ಮೇಲೆ ತರ್ತಾರೆ ಆದ್ರೆ ಆ ಪಾತ್ರಗಳನ್ನ ಇನ್ನೂ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೋದಿತ್ತು ಅಂದ್ರೆ ಯಾವುದೇ ಚಾಲೆಂಜ್ ಗಳನ್ನ ಆ ಪಾತ್ರಕ್ಕೆ ತರದೆ ಅಲ್ಲಿ ಬರೋ ಮೇಜರ್ ಎಲಿಮೆಂಟ್ ಒಂದರ ಸುತ್ತ ಕತೆ ಸುತ್ತೋಕೆ ಶುರುವಾಗುತ್ತೆ ಅಲ್ಲೇ ಗಿರ್ಗಿಟ್ಲೆ ಒಡೆಯುತ್ತೆ ಇನ್ನ ಸಿನಿಮಾದಲ್ಲಿ ಬರೋ ನಾಯಕಿಯರ ಕತೆ ಕೂಡ ಅಷ್ಟೇ ಅಷ್ಟೇನು ಇಂಪಾರ್ಟೆನ್ಸ್ ಇರಲಿಲ್ಲ ಬರೀ ಹಾಡುಗಳಿಗೆ ಗ್ಲಾಮರ್ ಗೆ ಮಾತ್ರ ಬಳಕೆ ಮಾಡಿದ್ದಾರೆ ಪ್ರಿಯಾ ಆನಂದ್ ಅವರ ಪಾತ್ರಕ್ಕೆ ಇಲ್ಲಿ ಒಂದು ನಿರ್ದಿಷ್ಟ ಪಾಯಿಂಟ್ ಅಲ್ಲಿ ಕೇಂದ್ರವಾಗಿರೋದ್ರಿಂದ ಆ ಪಾತ್ರಕ್ಕೆ ಇನ್ನಷ್ಟು ಇಂಪಾರ್ಟೆನ್ಸ್ ಸಿಗಬಹುದಿತ್ತು ಅಂತ ಅನಿಸ್ತು ಇನ್ನ ಸಿನಿಮಾದಲ್ಲಿ ಮೇಕಿಂಗ್ ಅಂತ ಬಂದ್ರೆ ಹಾಡುಗಳು ಮತ್ತು ಫೈಟ್ ಗಳನ್ನ ಬಿಟ್ಟು ಬೇರೆ ಎಲ್ಲವೂ ತುಂಬಾನೇ ನಾರ್ಮಲ್ ಆಗಿತ್ತು ಇವತ್ತಿನ ಟ್ರೆಂಡ್ ಗೆ ತಕ್ಕಂತ ರಿಚ್ನೆಸ್ ಕಾಣಿಸ್ಲಿಲ್ಲ ಸಿ ಜಿ ಎಫ್ ಎಕ್ಸ್ ಕೂಡ ತುಂಬಾನೇ ಬೆಟರ್ ಆಗ್ಬೋದಿತ್ತು ದೊಡ್ಡ ಸ್ಟಾರ್ ಹೀರೋಗಳ ಸಿನಿಮಾ ದೊಡ್ಡ ಬ್ಯಾನರ್ ದೊಡ್ಡ ನಿರ್ದೇಶಕರ ಸಿನಿಮಾ ವಿ ಎಫ್ ಎಕ್ಸ್ ಕ್ವಾಲಿಟಿ ಹೇಗಿರ್ಬೇಕು ಎಷ್ಟೋ ಜಾಗದಲ್ಲಿ ಗ್ರೀನ್ ಮ್ಯಾಟ್ ಯೂಸ್ ಮಾಡಿ ಮಾಡಿರೋ ಶಾಟ್ಗಳಿಗೆ ರೀ ಕ್ರಿಯೇಟ್ ಮಾಡಿರೋ ಸಿ ಜಿ ಶಾರ್ಟ್ಗಳು ರಿಯಲಿಸ್ಟಿಕ್ ಅಂತ ಅನ್ಸೋದೇ ಇಲ್ಲ ಇನ್ನ ಸಿನಿಮಾ ಫಸ್ಟ್ ಆಫ್ ಎನರ್ಜಿಯಿಂದ ಕಾಮಿಡಿ ಮೂಲಕ ಸಾಗಿದ್ರೆ ಸೆಕೆಂಡ್ ಆಫ್ ಸ್ಕ್ರೀನ್ ಪೇ ಪೂರ್ತಿ ಸ್ಲೋ ಆಗಿ ತಕ್ಕ ಮಟ್ಟಿಗೆ ಬೋರ್ ಒಡಿಸುತ್ತೆ ಆದರೆ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳಿರೋ ವಿಚಾರ ಸೊಗಸಾಗಿದೆ ಇವತ್ತಿನ ದಿನ ನಾವೆಲ್ಲ ನೀರಿನ ಅಭಾವದ ಪರಿಸ್ಥಿತಿಯಲ್ಲಿ ಇದ್ದೀವಿ ಕುಡಿಯೋಕ್ಕೂ ತೊಳೆಯೋಕ್ಕೂ ನೀರು ಸಿಗ್ತಾ ಇಲ್ಲ ಇನ್ನು ಎಷ್ಟೋ ಜನ ಹಳ್ಳಿ ಬಿಟ್ಟು ಸಿಟಿಗಳಿಗೆ ಬಂದು ಜೀವನ ಮಾಡ್ತಾ ಇದಾರೆ ಆದರೆ ಅದಕ್ಕೆ ಏನೆಲ್ಲ ಕಾರಣ ಯಾಕೆ ಜನರು ಸಿಟಿಗಳಿಗೆ ವಲಸೆ ಹೋಗ್ತಿದ್ದಾರೆ ಮತ್ತೆ ಜನಗಳೇ ಇಲ್ಲದ ಮೇಲೆ ಹಳ್ಳಿ ಹೇಗಿರುತ್ತೆ ನಾವು ಹುಟ್ಟಿ ಬೆಳೆದ ಹಳ್ಳಿ ಹೇಗೆ ಹಾಳಾಗುತ್ತೆ ಅಲ್ಲಿ ನಡೆಯೋ ಹಬ್ಬ ಹರಿದಿನಗಳು ಜಾತ್ರೆಗಳು ಸಂಭ್ರಮಾಚರಣೆ ಎಲ್ಲವೂ ಹೇಗೆ ದಿನ ಕಳೆದಂತೆ ಅದರ ಕಳೆಯನ್ನು ಕಳೆದುಕೊಳ್ಳುತ್ತೆ ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡಲೇಬೇಕಾದ ವಿಚಾರ ಇನ್ನ ಸಿನಿಮಾದಲ್ಲಿ ಒಂದು ಒಳ್ಳೆಯ ಮೆಸೇಜ್ ಇದೆ ಯೋಗರಾಜ್ ಭಟ್ ರ ಇಷ್ಟಪಡೋರು ಸಿನಿಮಾನ ನಿಯೇಟರ್ ನೋಡಬಹುದು ನನಗೆ ನಾವು ಥಿಯೇಟರ್ ಸಿನಿಮಾ ನಾರ್ಮಲ್ ಫೀಲ್ ಕೊಡ್ತು ಫ್ಯಾಮಿಲಿ ಸಮೇತ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಬಹುದಾ ಖಂಡಿತವಾಗಿ ನೋಡ್ಬೋದು ಆದ್ರೆ ಬೈಗುಳ ಜಾಸ್ತಿ ಇದಾವೆ ಅದನ್ನ ಬಿಟ್ಟರೆ ಒನ್ಸ್ ವಾಚಬಲ್ ಸಿನಿಮಾ ಅಂತ ಹೇಳ್ತೀನಿ ಇದಿಷ್ಟು ಸಿನಿಮಾ ನೋಡಿ ಹೇಳಬೇಕಾದಂತ ವಿಚಾರಗಳನ್ನ ಹೇಳಿದೀನಿ ವಿಡಿಯೋ ಇಷ್ಟ ಆಯ್ತಾ ಇಲ್ವಾ ಕೆಳಗೆ ಕಮೆಂಟ್ ಅಲ್ಲಿ ಹೇಳಿ ಅಂತ ಕೇಳ್ತಾ ನಮ್ಮ ಚಾನೆಲ್ ನ ವಿಡಿಯೋಗಳು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ